ತುಮಕೂರಿನಲ್ಲಿ ಒಬ್ಬ ದಲಿತ ಹುಡುಗ ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡಿದ್ದಕ್ಕೆ ಪ್ರಾಣ ಬೆದರಿಕೆ ಕರೆಯೊಂದು ಬಂದಿರುವಂಥದ್ದು ಎಷ್ಟು ಏನೆಲ್ಲ ಮಾತನಾಡಿದ್ದಾನೆ, ಯಾಕೆ ಪ್ರಾಣ ಬೆದರಿಕೆ ಬಂತು, ಈ ಆಡಿಯೋ ನಿಜವ ಹಾಗಾದ್ರೆ, ಇವೆಲ್ಲವೂ ಕೂಡ ಇಲ್ಲಿ ಅನುಮಾನ ಕಾಡ್ತಿರುವಂಥದ್ದು. ಹಾಗಾದ್ರೆ ಏನೆಲ್ಲ ಆಯ್ತು, ಏನಕ್ಕೆ ಪ್ರಾಣ ಬೆದರಿಕೆ ಆಗ್ದ, ಪ್ರಾಣ ಬೆದರಿಕೆ ಹಾಕೋದ್ರ ಜೊತೆಗೆ ಏನೆಲ್ಲ ಮಾಹಿತಿಗಳನ್ನ ಬಿಚ್ಚಿಟ್ಟ, ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ ನೋಡ್ಕೊಂಬನಿ. ಸಮಾರಂಭದಲ್ಲಿ ಮಾತನಾಡಿದ್ದಕ್ಕೆ ಪ್ರಾಣ ಬೆದರಿಕೆಯನ್ನು ಹಾಕಿದ್ದಾನೆ ಒಬ್ಬ ದಲಿತ ಹುಡುಗ ಅಂಬೇಡ್ಕರ್ ಅವರ ಪರವಾಗಿ ಮಾತನಾಡಿದ್ದಕ್ಕೆ ಈ ಒಂದು ಪ್ರಾಣ ಬೆದರಿಕೆಯನ್ನ ಹಾಕಿರುವಂಥದ್ದು. ವಿದ್ಯಾರ್ಥಿನಿಯೋರ್ವನಿಗೆ ಆ ವ್ಯಕ್ತಿ ಪ್ರಾಣ ಬೆದರಿಕೆ ಹಾಕಿರ್ತಾನೆ, ದಲಿತ ವಿದ್ಯಾರ್ಥಿಗೆ ಪ್ರಾಣ ಬೆದರಿಕೆ ಆಗಿದಂತಹ ಆ ವ್ಯಕ್ತಿ ಯಾರು? ಹಾಗಾದ್ರೆ ಗೌರಿ ಲಂಕೇಶ್ ದಾಭೋಲ್ಕರ್ ಕೊಲೆ ಮಾಡಿದ್ದು ಯಾರು ಗೊತ್ತಾ? ಇವರನ್ನೆಲ್ಲ ಕೊಲೆ ಮಾಡಿದ್ದು ನಮ್ಮ ಕಾರ್ಯಕರ್ತರು ಅಂತ ಆ ವ್ಯಕ್ತಿ ಈ ಒಂದು ಮಾಹಿತಿಯನ್ನ ಬಿಚ್ಚಿಡ್ತಾನೆ. ನೀನು ಯಾವುದೇ ಕಾರಣಕ್ಕೂ ಅಂಬೇಡ್ಕರ್ ಬಗ್ಗೆ ಮಾತನಾಡಬೇಡ, ನೀನು ಧ್ವನಿ ಎತ್ತಿದ್ರೆ ನಿನ್ನ ಕೊಲೆ ಆಗುತ್ತೆ ಅಂತ ಅನಾಮಿಕ ವ್ಯಕ್ತಿ ಹೇಳಿದ್ದಾನೆ. ನನ್ನ ನಂಬರ್ ಸೇವ್ ಮಾಡ್ಕೋ, ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ, ಏನು ಬೇಕಾದರೂ ಮಾಡ್ಕೋ, ಬಯೋಡೇಟಾ ಕಲೆಕ್ಟ್ ಮಾಡೋದು ನನ್ನ ಕೆಲಸ, ಮಿಕ್ಕಿದ್ದು ನಮ್ಮ ಹುಡುಗರ ಕೆಲಸ ಅಂತ ಬೇರೆ ಈ ರೀತಿಯಾಗಿ ಪ್ರಾಣ ಬೆದರಿಕೆ ಹಾಕಿದ್ದಾನೆ. ಭಾರತ ದೇಶವು ಹಿಂದೂ ರಾಷ್ಟ್ರವಾಗಿರಬೇಕು, ಮುಸ್ಲಿಂ ದಲಿತರು ಯಾರು ಕೂಡ ಬೇಡ, ಹಿಂದೂ ರಾಷ್ಟ್ರ ಮಾಡುವುದು ನಮ್ಮ ಗುರಿ, ದೊಡ್ಡ ಗುರಿ ಅಂತ ವ್ಯಕ್ತಿ ಹೇಳಿದ್ದಾನೆ. ಅಂಬೇಡ್ಕರ್ ಬಗ್ಗೆ ನೀನು ಮಾತನಾಡಬಾರ್ದು, ಎಲ್ಲಿಯೂ ಕೂಡ ಮಾತನಾಡಬಾರ್ದು, ಒಬ್ಬ ಹಿಂದುವಾಗಿ ಮಾತನಾಡು ಅಷ್ಟೇ, ಎಲ್ಲೋದ್ರೂ ಕೂಡ ಹಿಂದುವಾಗಿ ಮಾತನಾಡು, ಹೀಗಂತ ಆಡಿಯೋದಲ್ಲಿ ಒತ್ತಾಯಿಸಿದ್ದಾನೆ ಆತ. ಸಾಮಾಜಿಕ ಜಾಲತಾಣದಲ್ಲಿ ಒಂದು ಆಡಿಯೋ ವೈರಲ್ ಆಗ್ತಿದೆ, ಇವೆಲ್ಲವೂ ಕೂಡ ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ತನಿಖೆ ಅಂತನೂ ಗೊತ್ತಾಗುತ್ತೆ. ಯಾಕಂದ್ರೆ ಸಾಕಷ್ಟು ಬಾರಿ ಈ ರೀತಿಯಾಗಿ ಆಡಿಯೋಗಳು ವೈರಲ್ ಆಗ್ತಾ ಇರುತ್ತೆ, ಈ ಆಡಿಯೋದಲ್ಲಿ ಎಷ್ಟು ಅಸಲು ಎತ್ತು ಎಷ್ಟು ನಕಲಿ ಅನ್ನೋದು ತನಿಖೆ ನಂತರವೇ ಗೊತ್ತಾಗುತ್ತೆ. ಆದ್ರೆ ಎಲ್ಲ ಒಂದ್ ಕಡೆ ಈ ರೀತಿಯಾಗಿ ಒಬ್ಬ ದಲಿತ ಹುಡುಗನ್ಗೆ ಅಂಬೇಡ್ಕರ್ ಪರವಾಗಿ ನೀ ಮಾತನಾಡಬೇಡ, ಮಾತನಾಡಿದ್ರೆ ನಿನ್ನನ್ನು ಕೂಡ ಕೊಲೆ ಮಾಡಬೇಕಾಗುತ್ತೆ. ಈ ಗೌರಿ ಲಂಕೇಶ್ ಆಗಿರ್ಬೋದು, ದಾಭೋಲ್ಕರ್ ಆಗಿರ್ಬೋದು, ಕೊಲೆ ಮಾಡಿದ್ದು ಯಾರು ಗೊತ್ತಾ? ನಮ್ಮ ಕಾರ್ಯಕರ್ತರು, ನಿನ್ನನ್ನು ಕೂಡ ಅಷ್ಟೇ ಮುಗಿಸ್ಬಿಡ್ತೀವಿ ನಾವು, ನಮಗೆ ಇಡೀ ಭಾರತ ಹಿಂದೂ ರಾಷ್ಟ್ರವಾಗಬೇಕು, ಯಾವ ದಲಿತರು ಬೇಡ ಯಾವ ಮುಸ್ಲಿಮರು ಬೇಡ ಅಂತ ಈ ಆಡಿಯೋದಲ್ಲಿ ಹೇಳಿರುವಂತಹ ಆಡಿಯೋ ವೈರಲ್ ಆಗ್ತಿರುವಂಥದ್ದು, ಆತ ಬೆದರಿಕೆ ಕರೆ ಹಾಕಿರುವಂಥದ್ದು. ಜೊತೆಗೆ ಬಯೋಡೇಟಾ ಕಲೆಕ್ಟ್ ಮಾಡೋದು ನನ್ನ ಕೆಲಸ ಅಷ್ಟೇ, ಮಿಕ್ಕಿದ್ದು ನಮ್ಮ ಹುಡುಗರು ಕೆಲಸ, ನಮ್ಮ ಹುಡುಗರು ನೋಡ್ಕೊಳ್ತಾರೆ ಅಂತ ಆತ ಕರೆ ಮಾಡಿ ಎದುರಿಸಿದ್ದಾನೆ. ಒಬ್ಬ ಹಿಂದುವಾಗಿ ಮಾತನಾಡುವಂಥ ಆಡಿಯೋದಲ್ಲಿ ಒತ್ತಾಯಿಸಿರೋದು ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಹಾಗಿದ್ರೆ ಬನ್ನಿ ಆ ಆಡಿಯೋದಲ್ಲಿ ಏನೆಲ್ಲ ವಿಚಾರಗಳಿದೆ, ಏನೆಲ್ಲ ಮಾತನಾಡಿದ್ದೇನೆ, ಏನೆಲ್ಲ ರಹಸ್ಯಗಳನ್ನ ಬಿಚ್ಚಿಟ್ಟಿದ್ದೇನೆ, ಅಸಲಿಗೆ ಈ ಆಡಿಯೋ ನಿಜವ ಸುಳ್ಳ, ಎಲ್ಲದ್ರಿಗೆ ಒಂದು ಪ್ರಶ್ನೆ ಕಾಡ್ತಾ ಇರುವಂತ ಸಹಜ. ಈ ಆಡಿಯೋ ಬರ್ತಾ ಇದೆ ನೋಡ್ಕೊಂಬನಿ. ಸಂವಿಧಾನ ಬರೆದ ಅಂಬೇಡ್ಕರ್ ತಾನೇ? ಹಾ, ಏನ್ ಕೇಸ್ ಕೇಳಿದ್ರೆ ಅದು ಏನ್ ಮಾಡ್ಬೇಕಿತ್ತಣ್ಣ? ಏನ್ ಕೇಸ್ ಹೇಳಿದ್ರೆ ಏನ್ ಕೇಸ್, ಎಷ್ಟ್ ಪರ್ಸೆಂಟ್ ಇದ್ರಿ ಗೊತ್ತ ನೀವು? ಹಲೋ ಹೇಳಿ ಅಣ್ಣ. ಏನ್ ಕೇಸ್ ಕೇಳಿದ್ರೆ ಹೇಳು. ಹೌದು, ಏನು ಮಾಡ್ತಾ ಇಲ್ಲ ಅಣ್ಣ. ಏನ್ ಮಾಡ್ಬೇಕಿತ್ತಣ್ಣ? ಏನ್ ಮಾಡಕ್ಕಾಗುತ್ತೆ, ನೀನ್ ಭಾಷಣದಲ್ಲಿ ಮಾತಾಡ್ಬಿಟ್ರೆ ಏನ್ ಮಾಡಕ್ಕಾಗುತ್ತೆ ಹೇಳು. ಅಲ್ಲ ಅಣ್ಣ, ನಮ್ ಭಾಷಣ ಮಾಡಿ ತಪ್ಪಂಗದ್ರಿ ಈಗ. ತಪ್ಪ ಸರಿ, ನಮ್ಮ ಹುಡುಗ್ರು ಹೇಳ್ತಾರೆ, ನಾಳೆ ಅಲ್ಲೇ ಕುಶಲಾಗದಿದ್ರೆ ಹುಡುಗರು ಹೇಳ್ತಾರೆ. ಅಲ್ಲ ಅಣ್ಣ, ನಾನು ಏನ್ ಮಾತಾಡಿದೀನಿ ಅನ್ನೋದ್ ಬೇಕಲ್ವಾ? ಏನ್ ಹೇಳಿದೀನಿ, ವಿವಿಧಾತ್ಮಕವಾಗಿ ಏನಾದ್ರು ಹೇಳಿದಿನಾ? ಈಗ ಐತೆ ಕಣೋ, ನಿಮ್ದು ಸುಮ್ನೆ ನಾವು ಇಲ್ಲಿಂದ ಇಷ್ಟು ಉತ್ತರ ಕರ್ನಾಟಕದಿಂದ ಗೌರಿ ಲಂಕೇಶ್ನೇ ನಾವು ಬಿಟ್ಟಿಲ್ಲ. ಅಲ್ಲ ಅಣ್ಣ, ಆಯ್ತು ಅಣ್ಣ, ಇಟ್ಸ್ ಓಕೆ, ನಾನು ಏನಾದ್ರೂ ತಪ್ಪು ಮಾತಾಡಿದೀನಾ? ದಾಭೋಲ್ಕರ್ನೇ ಬಿಟ್ಟಿಲ್ಲ. ಯಾರು ಮೇಡಮ್? ದಾಭೋಲ್ಕರೇ ಗೊತ್ತ ನೀವು? ದಾಭೋಲ್ಕರ್ ಯಾರು ಅಂತ ಬಂದ್ಸಾರೆ ಯಾರು ಗೊತ್ತ ನಿಮ್ಗೆ? ಬಂದ್ಸಾರೆ ಗೊತ್ತಾನೆ ಯಾರು ಅಂತ? ಗೊತ್ತಿಲ್ಲ. ಲಂಕೇಶ್ ಯಾರು ಅಂತ ಗೊತ್ತೇನೋ? ಗೊತ್ತಿಲ್ಲ. ಯಾರು ಗೊತ್ತಿಲ್ಲ? ಗೌರಿ ಲಂಕೇಶ್ ಪತ್ರಕರ್ತಕನೋ? ಗೌರಿ ಲಂಕೇಶ್ ಗುಪ್ತ ಅಣ್ಣ. ಅವ್ರ ಈಗ ಅವ್ರ ಇಲ್ಲ ಇಲ್ಲ, ಶೂಟ್ ಔಟ್ ಆದ್ರಲ್ಲ. ಹಂಗೆ ವಿವಾದಾತ್ಮಕವಾಗಿ ನೀನು ಕೊಡಬೇಡ ಹೇಳಿಕೆಯ. ಅಲ್ಲ, ವಿವಾದಾತ್ಮಕವಾಗಿ ಏನ್ ಹೇಳಿಕೆ ಕೊಟ್ಟಿದ್ದೀನಿ ಅಣ್ಣ? ನಿನ್ ವಿಡಿಯೋ ನೀವು ಕಳಿಸ್ಲಾ? ಈಗ ಕಳಿಸಿ ಅಣ್ಣ. ಅದು ಏನ್ ವಿವಾದಾತ್ಮಕವಾಗಿ ಹೇಳಿಕೆ ಕೊಟ್ಟಿದ್ದೀನಿ ನೋಡ್ತೀನಿ. ವಿವಿಧಾತ್ಮಕವಾಗಿ ಏನ್ ಹೇಳಿಕೆ ಕೊಟ್ಟಿದೀನಿ ನೋಡ್ತೀನಿ. ಏನ್ ಮಾತಾಡ್ತೀನಿ ಗೊತ್ತಾ? ಹಾ ಅಣ್ಣ, ಗೊತ್ತು.
ಏನ್ ಬರ್ತಿದ್ಯೋ ಅವತ್ತು ಒಂದು ವಿಷಯ ಹೇಳಿದೆ ಅಣ್ಣ, 45 ಜನ ದೇಶಭಕ್ತರನ್ನ ಉಳಿಸಿದ್ದಾರೆ ಅಂಬೇಡ್ಕರ್ ಅವರು. ಅವರನ್ನ ನಮ್ಮ ಸಮಾಜದಲ್ಲಿ ಜಾತಿಯಿಂದ ನೋಡಿದ್ರೆ ಬೇರೆ ದೇಶದವರು ಅವರನ್ನ ಜ್ಞಾನದಿಂದ ನೋಡ್ತಾರೆ ಅಂತ ಹೇಳಿದೆ ಅಣ್ಣ. ಆಮೇಲೆ ಅವ್ರಿಗೆ ಮರಣೋತ್ತರವಾಗಿ ಅವ್ರಿಗೆ ಅವಾರ್ಡ್ 26 ನಿಮಿಷ ಮಾತಾಡಿದ್ಯಾ ನೀನು ನೋಡಿದ್ಯಾ? 26 ನಿಮಿಷ ಅಣ್ಣ, 26 ನಿಮಿಷ ಮಾತಾಡಿದ್ಯಾ? ಅಂಬೇಡ್ಕರ್ ಅವ್ರಿಗೆ ಮರಣೋತ್ತರವಾಗಿ ಪ್ರಶಸ್ತಿ ಕೊಡಿ, ಇದು ಭಾರತ ರತ್ನ ನೀಡ್ತಾರೆ ಅಂತ ಹೇಳಿದೆ ಅಣ್ಣ. ಇನ್ನೇನ್ ಹೇಳಿದೀನಿ? ಅಷ್ಟೇ ಅಂತ ಹೇಳ್ತಿರು. ಅಂಬೇಡ್ಕರ್ ಬಗ್ಗೆ ಧ್ವನಿ ಎತ್ತದ್ ಬೇಡ ಅಂತ ನಾವು ಕೂತಿದ್ವಿ. ಎತ್ತಬೇಡಕಣಪ್ಪ ನೀನು, ಇನ್ ಮುಂದೆ ಎತ್ತದಾದ್ರೆ ನಿನ್ನ ಎತ್ತಿವಿ. ಅಲ್ಲ ಅಣ್ಣ, ಏನ್ ವಿಷಯ ಹೇಳಿ? ಅಲ್ಲಲ್ಲ, ಎತ್ತೇ ಮುಂದೆ ಧ್ವನಿ ಅವ್ರ ಬಗ್ಗೆ. ಅವ್ರು ಮಾಡಿರೋ ಕೆಲಸ ಹೇಳೋದ್ ತಪ್ಪ ಅಣ್ಣ, ಎಲ್ಲರ ಬಗ್ಗೆ ಮಾತಾಡ್ತೀನಿ, ಎಲ್ಲ ಫಂಕ್ಷನ್ ಗಳಲ್ಲೂ. ಈಗ ಪ್ರತಿಯೊಂದನ್ನು ಈಗ ನಮ್ಮ ಹಾಸ್ಟೆಲಲ್ಲಿ ಏನೇ ಫಂಕ್ಷನ್ ಮಾಡಿದ್ರು ಮಾತಾಡ್ತೀನಿ ಅಣ್ಣ ಅದ್ರ ಬಗ್ಗೆ. ನನ್ನ ನಂಬರ್ ನಿಮಗೆ ಬಂದಿದೆಯಲ್ವಾ? ಶಿವಮೊಗ್ಗ ಇಟ್ಕೋಬೇಕಾರೆ. ಆಯ್ತಾ? ಹೇಳಿ. ಮಾತಾಡ್ತೀನಿ ಅಂದ್ರೆ ಸರಿ ಆಯ್ತು. ಏನಣ್ಣ? ಅಲ್ಲ, ಮಾತಾಡ್ತೀನಿ ಅಂದ್ರೆ ಸರಿ ಆಯ್ತು ಬಿಡು. ಬಯೋಡೋಟಾ ಕಲೆಕ್ಟ್ ಮಾಡೋದು ನಮ್ ಕೆಲ್ಸಪ್ಪ. ಹುಡುಗರ ಕೆಲಸ ಬೇರೆ ಕೆಲಸ, ನಮ್ಮ ಹುಡುಗರ ಕೆಲಸ ಮಾಡ್ತಾರೆ. ಬಯೋಡೋಟಾ ನಾವು ಕಲೆಕ್ಟ್ ಮಾಡಿದ್ವಿ, ನಮ್ ಕೆಲ್ಸ ಅದು. ಬಯೋಡೋಟಾ ಕಲೆಕ್ಟ್ ಮಾಡಿ ಅಣ್ಣ, ಏನ್ ತೊಂದ್ರೆ ಇಲ್ಲ. ಆದ್ರೆ ಏನ್ ಕಲೆಕ್ಟ್ ಮಾಡ್ತಾ ಇದ್ರಿ? ನಮ್ಮ ಭಾರತ ಹಿಂದೂ ಆಗ್ಬೇಕು. ಮುಸ್ಲಿಮ್ಸ್ ಏನಿದ್ರಿ ನೀವು ಹಿಂದೂ? ಹಲೋ, ಕೇಳ್ತಿದ್ದೀನಿ ನಿನಗೆ. ಹೇಳಿ ಹೇಳಿ ಹೇಳಿ. ಮುಸ್ಲಿಮ್ಸ್ ದಲಿತರು ಬಿಟ್ರೆ ನಮ್ಮ ಭಾರತ ದೇಶ ಇದೆ ಅದು ಹಿಂದೂ ಆಗ್ಬೇಕು ಅಷ್ಟೇ. ಮುಸ್ಲಿಮ್ಸ್ ದಲಿತರು ಬಿಟ್ರೆ, ಮುಸ್ಲಿಮ್ಸ್ ನೀವೇನಿದಿರಲ್ಲ ನಿಮ್ ಕೆಟಗರಿ ಆದ ಬಿಟ್ರೆ ನಮ್ ದೇಶ ಹಿಂದೂ ಆಗ್ಬೇಕಷ್ಟೇ. ಅದೇ ನಮ್ಮ ಟಾರ್ಗೆಟ್. ಈಗ ಹಿಂದೂ ಆಗಿ ಇದೆಯಲ್ಲ ಅಣ್ಣ. ಹಿಂದೂ ಆಗೈತೆ. ಹಿಂದೂ ಮಾಡ್ಬೇಕಂತ ನಮ್ದು. ಹಿಂದೂ ಮಾಡ್ಬೇಕಂತ. ಓಕೆ. ಹಿಂದೂ ಏನ್ ಮಾತಾಡ್ತೀನಿ? ಏನ್ ಮಾತಾಡಿಲ್ಲ ಅಣ್ಣ. ಹಿಂದೂ ಆಗಿ ಹಿಂದೂ ವಿರೋಧಿಗಳಂತ ಏನಾದ್ರೂ ಹೇಳಿದಿನ? ಹಿಂದೂ ವಿರೋಧಿಗಳ ಅಂಬೇಡ್ಕರ್ ನಾವು ವಿರೋಧಿಗಳಂತ ನಾವು ತಿಳಿದಿಲ್ಲ. ಅಂಬೇಡ್ಕರ್ ಬಗ್ಗೆ ಮಾತಾಡೋರು ಹಿಂದೂ ವಿರೋಧಿಗಳು. ಅಂಬೇಡ್ಕರ್ ಬಗ್ಗೆ ಮಾತಾಡೋರು ಹಿಂದೂ ವಿರೋಧಿಗಳು. ಹೌದಾ?